ವಿಚಾರದಲ್ಲಿ ನಿಮಗೆ ಸಂಘದಲ್ಲಿ ವರದಿ ತಲುಪಿದೆ, ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ? ನೋಡಿಲ್ಲ, ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅಲ್ಲಿ ಏನ್ ಶಿಫಾರಸ್ ಮಾಡಿದಾರ ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ ನಲ್ಲಿ ವಿಷಯ ರಾಜಕೀಯ ಕಳ್ಳ ಅಂದ್ರೆ ಯಾಕೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಾ ವರದಿನಲ್ಲಿ ಏನಿದೆ ಅಂತ? ಅಲ್ಲಪ್ಪ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಕೆಡ್ಪಡಿಸ್ತಾ ಇರೋದಲ್ವಾ? ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ. ರಿಪೋರ್ಟ್ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ? ಹೆಂಗ್ ಗೊತ್ತಾಯ್ತ್ರಿ? ಹೆಂಗ್ ಗೊತ್ತ? ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಾದ್ರೆ ಬಹಿರಂಗ ಆಗ್ದೇನೆ ಹೆಂಗ್ ಮಾಡ್ತಾರೆ ಅಂದ್ರೆ, ಸುಧಾಕರ ತಪ್ಪು ಮಾಡಿದಾನೆ ಅಂತ ಗೊತ್ತಾಗಿದೆ ಅವನಿಗೆ. ಮಾನಸಿಕವಾಗಿ ಮನಸ್ಥಿತಿ ಏನೋ ಅವನು ತಪ್ಪು ಮಾಡಿರೋ ಗೊತ್ತಾಗ್ಬಿಟ್ಟಿದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ.